ವೀಕ್ಷಕರ ನಮಸ್ಕಾರ. ಇವತ್ತು ನಿಮ್ಮೆಲ್ಲರನ್ನು ನಾನು ಒಂದು ಪುರಾತನವಾದ ಕಾರಾಗೃಹಕ್ಕೆ ಕರೆತಂದಿದ್ದೇನೆ. ಈ ಕಾರಾಗೃಹದ ಹೆಸರು ಕರ್ನಲ್ ಬೈಲಿಯ ಕಾರಾಗೃಹ. ಈ ಕಾರಾಗೃಹವನ್ನು ಟಿಪ್ಪು ಸುಲ್ತಾನ್ ಅವರು ನಿರ್ಮಿಸಿರುತ್ತಾರೆ. ಇದನ್ನು ನೀವು ಶ್ರೀರಂಗಪಟ್ಟಣದಲ್ಲಿ ಕಾಣಬಹುದು. ಈ ಕಾರಾಗೃಹವು ಟಿಪ್ಪು ಸುಲ್ತಾನ್ ಅವರ ಅರಮನೆಯ ಸಮೀಪದಲ್ಲಿದೆ. ವೀಕ್ಷಕರೇ, ಕಾರಾಗೃಹ ಅಂತ ಗೊತ್ತಿಲ್ಲದೆ ಇರೋರಿಗೆ ಕಾರಾಗೃಹ ಅಂದರೆ ಜೈಲು, ಜೈಲಿಗೆ ಕಾರಾಗೃಹ ಅಂತ ಹೇಳ್ತಾರೆ. ಶ್ರೀರಂಗಪಟ್ಟಣ 17ನೇ ಶತಮಾನದಲ್ಲಿ ಟಿಪ್ಪು ಸುಲ್ತಾನನ ಒಂದು ಹೆಡ್ಕ್ವಾರ್ಟರ್ಸ್ ಆಗಿತ್ತು. ಈ ಶ್ರೀರಂಗಪಟ್ಟಣ ಏನಿದೆ, ಇದು ಐಲ್ಯಾಂಡ್. ಐಲ್ಯಾಂಡ್ ಅಂದರೆ ಒಂದು ಸುತ್ತ ನೀರಿನಿಂದ ಸುತ್ತುವರೆದು ಮಧ್ಯದಲ್ಲಿ ಭೂಮಿ ಇರುವಂಥ ಒಂದು ಪ್ಲೇಸ್ಗೆ ಐಲ್ಯಾಂಡ್ ಅಂತ ಕರಿತೀವಿ. ಸೊ ಈ ಐಲ್ಯಾಂಡಲ್ಲಿ ಟಿಪ್ಪು ಸುಲ್ತಾನ್ ಅವರ ಒಂದು ಕೋಟೆ ಇರ್ಬೋದು, ಸಮಾಧಿ ಇರ್ಬೋದು, ಕಾರಾಗೃಹ ಇರ್ಬೋದು, ಅಥವಾ ಅವರ ತಂದೆಯ ಒಂದು ಸಮಾಧಿ ಇರ್ಬೋದು. ತುಂಬ ಈ ಥರ ಬೇರೆ ಬೇರೆ ಪ್ಲೇಸಸ್ನ ನೀವು ನೋಡ್ಬೋದು. ಸಮ್ಮರ್ ಪ್ಯಾಲೇಸ್ ಇರ್ಬೋದು, ಪುರಾತನ ವಿಷ್ಣುವಿನ ಒಂದು ದೇವಸ್ಥಾನ ಇರ್ಬೋದು, ಈ ಎಲ್ಲವನ್ನು ನೀವು ಈ ಪ್ಲೇಸಿನಲ್ಲಿ ಕಾಣಬಹುದು. ಯಾವುದೇ ಒಂದು ಅಡಚಣೆ ಇಲ್ಲದೆ ನೀವು ಶ್ರೀರಂಗಪಟ್ಟಣಕ್ಕೆ ಬರ್ಬೋದು. ಬಸ್ಗಳ ವ್ಯವಸ್ಥೆ ಇದೆ, ಟ್ರೈನ್ ವ್ಯವಸ್ಥೆ ಇದೆ, ಎಲ್ಲ ರೀತಿಯ ಒಂದು ವ್ಯವಸ್ಥೆ ಇಲ್ಲಿಗೆ ಇರುತ್ತದೆ. ಈ ಶ್ರೀರಂಗಪಟ್ಟಣ ಏನಿದೆ, ಇದು ಕಾವೇರಿ ನದಿಯಿಂದ ಸುತ್ತುವರಿಯಲ್ಪಟ್ಟಿರುತ್ತದೆ. ಸೊ ಹಾಗಾಗಿ ಇದನ್ನು ಒಂದು ಚಿಕ್ಕ ಐಲ್ಯಾಂಡ್ ಅಂತಲೇ ಹೇಳ್ಬೋದು. ಸೊ ಈ ಐಲ್ಯಾಂಡ್ನಲ್ಲಿ ಟಿಪ್ಪು ಸುಲ್ತಾನ್ ಏನಕ್ಕೆ ಅವರು ಒಂದು ಕೋಟೆಯನ್ನು ಮಾಡಿಕೊಂಡಿದ್ರು ಅಂದರೆ ಸೇಫ್ ಆಗಿರುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ ಅವರು ಈ ಥರ ಒಂದು ಕೋಟೆಯನ್ನು ಮಾಡಿ ಇಲ್ಲಿ ಆಳ್ವಿಕೆಯನ್ನು ಮಾಡಿದರು. ಸೊ ವೀಕ್ಷಕರೇ, ಈ ಜೈಲಿನ ಒಳಗಡೆ ನೀವು ದೃಶ್ಯವನ್ನು ಕಾಣಬಹುದು. ಇದು ಹೇಗಿದೆ ಅಂತ ಹೇಳಿ, ಈ ಜೈಲನ್ನು 17ನೇ ಶತಮಾನದಲ್ಲಿ ಗಾರೆಯನ್ನು ಬಳಸಿ, ಕಲ್ಲನ್ನು ಬಳಸಿ ಮಾಡಿರ್ತಾರೆ. ಸೊ ಇದನ್ನು ನೀವು ನೋಡ್ಬೋದು. ಒಂದು ಫಿರಂಗಿ ಕೂಡ ಒಳಗೆ ಬಿದ್ದಿರ ಅಂತ ಒಂದು ಅದೃಶ್ಯವನ್ನು ನೀವು ನೋಡಿದ್ರಿ. ಸೊ ಇಲ್ಲಿ ಕಲ್ಲುಗಳನ್ನು ನೀವು ಕಾಣಬಹುದು. ಸೊ ಈ ಕಲ್ಲಿನ ಒಳಗಡೆ ಒಂದು ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡಿರುತ್ತಾರೆ. ಸೊ ಆ ರಂಧ್ರಗಳ ಒಳಗಡೆ ಕೈದಿಗಳನ್ನು ಕಬ್ಬಿಣದ ಒಂದು ಸರಪಳಿಯಿಂದ ಕಟ್ಟಿ ಹಾಕಿರ್ತಕ್ಕಂಥ ಒಂದು ಇತಿಹಾಸ ಇಲ್ಲಿ ಇದೆ. ಸೊ ಈ ಜೈಲಿನ ಒಳಗಡೆ ಹಲವಾರು ಬ್ರಿಟಿಷ್ ಅಧಿಕಾರಿಗಳನ್ನು ಸೆರೆಯಾಗಿ ಇಟ್ಟಿದ್ದರು ಎಂದು ಹೇಳಲಾಗುತ್ತದೆ. ವೀಕ್ಷಕರೇ, ಟಿಪ್ಪು ಸುಲ್ತಾನ್ ಅವರು ಬ್ರಿಟಿಷ್ ಸೇನೆಯ ಒಬ್ಬ ಮುಖ್ಯ ಅಧಿಕಾರಿ ಕರ್ನಲ್ ಬೈಲಿ ಅವರನ್ನು ಬಂಧಿಸಿ ಈ ಒಂದು ಕಾರಾಗೃಹದಲ್ಲಿ ಸೆರೆಯಾಗಿ ಇಟ್ಟಿರುತ್ತಾರೆ. ಅವರು ತದನಂತರ ಹಲವಾರು ವರ್ಷಗಳ ಒಂದು ಸಮಯ ಆದ ನಂತರ ಈ ಕರ್ನಲ್ ಬೈಲಿ ಅವರು ಏನಿರ್ತಾರೆ, ಈ ಜೈಲಿನ ಒಳಗಡೆ ಮೃತವನ್ನು ಪಡುತ್ತಾರೆ. ಸೊ ಹಾಗಾಗಿ ಈ ಜೈಲಿಗೆ ಕರ್ನಲ್ ಬೈಲಿಯ ಕಾರಾಗೃಹ ಎಂದು ಹೆಸರನ್ನು ಇಡಲಾಯಿತು. ವೀಕ್ಷಕರೇ, ಈ ಒಂದು ಸೆರೆಮನೆಯಲ್ಲಿ ಕ್ಯಾಪ್ಟನ್ ಬರ್ಡ್, ಕರ್ನಲ್ ಬ್ರೆತ್ವೇಟ್ ಸ್ಯಾಮನ್ಸ್, ಫ್ರೇಸರ್, ಲಿನ್ಸೆ ಹಾಗೂ ಕ್ಯಾಪ್ಟನ್ ರೂಲೆ ಎಂಬ ಬ್ರಿಟಿಷ್ ಸೇನಾಧಿಕಾರಿಗಳನ್ನು ಟಿಪ್ಪು ಸೆರೆ ಇಟ್ಟಿದ್ದರು. ವೀಕ್ಷಕರೇ, ಈ ಒಂದು ಜೈಲನ್ನು ನೀವು ಏನೋ ಗಮನಿಸ್ತಿದ್ದೀರಾ, ಇದು ತುಂಬ ಸೆಕ್ಯೂರ್ ಆದಂಥ ಒಂದು ಜೈಲು. ಆಗಿನ ಒಂದು 17ನೇ ಶತಮಾನದಲ್ಲಿ ಈ ರೀತಿ ಒಂದು ಸುಭದ್ರವಾಗಿ ಕಟ್ಟಿರುವಂಥ ಜೈಲನ್ನು ನೀವು ಕಾಣಬಹುದು. ಸೊ ಜೈಲಿನ ಪಕ್ಕದಲ್ಲಿ ಇರುವ ಒಂದು ಗೋಡೆಗಳನ್ನು ನೀವು ಕಾಣಬಹುದು. ಅತಿ ಎತ್ತರವಾಗಿ ಇದನ್ನು ಕಟ್ಟಿರ್ತಾರೆ. ಸೊ ಇದು ಒಂಥರ ಅಂಡರ್ಗ್ರೌಂಡ್ನಲ್ಲಿ ಕಟ್ಟಿರೋ ಹಾಗೆ ಇದನ್ನು ಅವರು ಮಾಡಿರ್ತಾರೆ, ಈ ಜೈಲ್ನ. ಸೊ ಕಾಂಪೌಂಡ್ ಎಲ್ಲ ಏನಿದೆ, ಇದು ತುಂಬ ಒಂದು 20 ಅಡಿ 25 ಅಡಿ ಎತ್ತರವಾದ ಒಂದು ಕಲ್ಲುಗಳನ್ನು ಅವರು ಮಾಡಿರ್ತಾರೆ. ಅಂದರೆ ಯಾರೂ ಕೂಡ ಇಲ್ಲಿಂದ ಎಸ್ಕೇಪ್ ಆಗದೇ ಇರುವ ರೀತಿ ಇದನ್ನು ಮಾಡಿರ್ತಾರೆ. ವೀಕ್ಷಕರೇ, ಈ ದೃಶ್ಯ ಏನು ನೋಡ್ತಿದ್ದೀರಾ, ಇದು ಆವಾಗಿನ ಒಂದು ಟೈಮ್ನಲ್ಲಿ ಜೈಲಿನ ಮೇಲೆ ಒಂದು ಅಟ್ಯಾಕ್ ಮಾಡಿದ್ದಾಗ ಆಗಿರುವ ಒಂದು ಇದು ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ಒಂದು ಫಿರಂಗಿಯನ್ನು ಕೂಡ ನೋಡ್ಬೋದು. ಇದು ಕೆಲವರು ಏನು ಹೇಳ್ತಾರೆ ಅಂದರೆ ಮೇಲ್ಗಡೆಯಿಂದ ತೂತಾಗಿ ಫಿರಂಗಿ ಬಂದು ಇಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ. ಅದೆಷ್ಟು ಸತ್ಯ ಎಷ್ಟು ನಿಜ ನನಗೆ ಗೊತ್ತಿಲ್ಲ. ಸೊ ನೀವು ಈ ಉಕ್ಕಿನ ಒಂದು ಫಿರಂಗಿಯನ್ನು ಕೂಡ ನೋಡ್ಬೋದು. ಸೊ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಚಾನಲ್ನಲ್ಲಿ ಇದೇ ರೀತಿ ಒಳ್ಳೆ ಕಂಟೆಂಟ್ಗಳು ಬರ್ತಾ ಇರ್ತವೆ. ಧನ್ಯವಾದಗಳು.